ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮೊದಲೇ ನಾವು ಮತ್ತು ನಮ್ಮ ನೇತೃತ್ವ, ರಾಷ್ಟ್ರೀಯ ನೇತೃತ್ವ, ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡವಾದಂಥ ಬಹುಮತವನ್ನು ಗಳಿಸ್ತೀವಿ ಅನ್ನುವಂಥ ವಿಶ್ವಾಸವನ್ನು ಎಲ್ಲ ಕಡೆ ನಾವು ವ್ಯಕ್ತಪಡಿಸಿದ್ವಿ. ಈಗ ಎಕ್ಸಿಟ್ ಪೋಲು ಬಂದಿದೆ. ಎಕ್ಸಿಟ್ ಪೋಲ್ದಲ್ಲಿಯೂ ಸಹಿತ ಏನೊಂದು ರಿಸಲ್ಟ್ ಬಂದಿದೆ, ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ಬಂದಿದೆ. ಅದರ ಆಧಾರದ ಮೇಲೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಒಟ್ಟಾಗಿ ಸೇರಿಸಿ ಸರಾಸರಿ ತೆಗೆದರೂ ಸಹಿತ ಸುಮಾರು 350-360 ಸ್ಥಾನಗಳನ್ನು ಕನಿಷ್ಠ ಪಕ್ಷ ಗಳಿಸ್ತಾ ಇದೆ. ಆದರೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ಎನ್ ಡಿ ಎ 400 ಅಂತೇನು ಮೋದಿಯವರು ಕಾಲ್ ಕೊಟ್ಟಿದ್ದರು ಅದರ ಸಮೀಪ ಇಲ್ಲ, ಅದನ್ನು ಪಾರ್ ಮಾಡಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಮುಂದಕ್ಕೆ ಹೋಗ್ತದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಶುರುವಾತ್ನಿಂದ ಅದು ಒಂದು ನಕಾರಾತ್ಮಕ ಧೋರಣೆಯನ್ನು ಅನುಸರಿಸಿತ್ತು. ಅವರು ರಾಷ್ಟ್ರೀಯ ಮಟ್ಟದ ಈ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆ ಅಂದರೆ ಪ್ರಧಾನಮಂತ್ರಿಗಳನ್ನು ಭಾರತದ ಸರ್ಕಾರವನ್ನು ಆರಿಸೋ ಚುನಾವಣೆ, ಆದರೆ ಇವರೆಲ್ಲರೂ ಸಹಿತ ಪ್ರತಿ ಹಂತದಲ್ಲಿ ಸ್ಥಳೀಯವಾದಂಥ ವಿಷಯಗಳನ್ನು ತೆಗೆದು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ನಾವು ಫ್ರೀ ಕೊಟ್ಟಿದ್ದೇವೆ, ನಾವು ಭಾಗ್ಯ ಕೊಟ್ಟಿದ್ದೇವೆ ಅಂಥೇಳಿ ಅದನ್ನೆಲ್ಲ ಜನ ಅತ್ಯಂತ ಸ್ಪಷ್ಟವಾಗಿ ತಿರಸ್ಕರಿಸಿ ನಿರಾಕರಿಸಿ ದೇಶದ ಹಿತದೃಷ್ಟಿಯಿಂದ ದೇಶದ ಸುಭದ್ರತೆ, ದೇಶದ ರಕ್ಷಣೆ ಮತ್ತು ಬಡವರ ಹಿತದ ದೃಷ್ಟಿಯಿಂದ ಬಡ ಜನ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವರಿಗೆ ಮತವನ್ನು ಹಾಕಿದ್ದೆ. ಸರ್, ಈಗ ಸಭೆ ಮುಗಿದು ಏನು ಎಕ್ಸಿಟ್ ಪೋಲ್ ಬಂತಲ್ಲ ಸರ್, ಅದಾದ ನಂತರ ಇಂಡಿಯಾ ಇದು ಸಭೆ ಮಾಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಯಲ್ಲಿ ಇಂಡಿಯಾ ಕೋಟ ಸಭೆ ಮಾಡಿದೆ ಅಂದರೆ ನಮಗೆ ಮತ್ತಷ್ಟು ವಿಶ್ವಾಸ ಬಂದಿದೆ, ಕಾಂಗ್ರೆಸ್ ಹೆಚ್ಚು ಸೀಟ್ ಕಲಿತ ಅಂತ ಹೇಳಿ. ಅಲ್ಲ, ಅವರು ಮೊದಲಿಂದನೂ ವಿಶ್ವಾಸ ಇದೆ ಅಂತ ಹೇಳ್ತಾನೆ ಇದ್ದಾರೆ, ಆದರೆ ಅವ್ರ ವಿಶ್ವಾಸದ ಹಣೆ ಬರ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಾಳೆ ರಿಸಲ್ಟ್ ಬಂದಮೇಲೆ ಇನ್ನೂ ನಿಚ್ಚಳವಾಗಿ ಗೊತ್ತಾಗ್ತದೆ. ನರೇಂದ್ರ ಮೋದಿ ಅವರ ನೇತೃತ್ವ ವರ್ಸಸ್ ರಾಹುಲ್ ಗಾಂಧಿ ನೇತೃತ್ವ ಮಾಡೋಕ್ಕೆ ಹೋಗಿದ್ದಾರೆ, ಜನ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ, ಅಧಿಕೃತವಾಗಿ ರಿಸಲ್ಟ್ ಹೊರಗೆ. ರಾಹುಲ್ ಗಾಂಧಿ ಹೇಳ್ತಾರೆ ಅಧಿಕಾರ ಬಂದ ತಕ್ಷಣ ನಾವು 8,500 ರೂಪಾಯಿ ಟಕಾಟಕ್ ಬ್ಯಾಂಕ್ ಹಾಕ್ತೀವಿ ಅಂತ ಹೇಳ್ತಾರೆ. ಆ ಟಕಾಟಕ್ ಈಗ ಅವ್ರು ಟಕಾಟಕ್ಕಾಗಿ ವಿರೋಧ ಪಕ್ಷ ಆಗಲಿ ಅವರು ಸಾಕು, ಅಂದರೆ ವಿರೋಧ ಪಕ್ಷ ನನ್ನ ಪ್ರಕಾರ ಅವರು ಅಧಿಕೃತ ವಿರೋಧ ಪಕ್ಷ ಆಗೋದು ನನಗೆ ಸಂಶಯ ಇದೆ. ರಾಜ್ಯದಲ್ಲಿ ನಾವು ಕಳೆದ ಬಾರಿ 25 ಸ್ಥಾನ ಗೆದ್ದಿದ್ವಿ, 25 ಸ್ಥಾನ ಗೆಲ್ತೀವಿ ಪುನಃ. ಜನ ನರೇಂದ್ರ ಮೋದಿ ನೇತೃತ್ವವನ್ನು ಒಪ್ಪಿಕೊಂಡಿದ್ದಾರೆ. ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಇದೆ, ಜನಕ್ಕೂ ಗೊತ್ತಿದೆ ಇದು. ಇಲೆಕ್ಷನ್ ಮುಗಿಯೋ ತನಕ ಗ್ಯಾರಂಟಿ, ಆಮೇಲೆ ಈ ಸರ್ಕಾರದ ಗ್ಯಾರಂಟಿನೇ ಇಲ್ಲ. ನಾನು ಈ ಪತನದ ವಿಷಯದಲ್ಲಿ ನಾನು ಜವಾಬ್ದಾರಿಯುತ ಒಬ್ಬ ಮಂತ್ರಿಯಾಗಿ ಹೇಳೋದು, ಪತನ ಆಗಬಾರ್ದು. ಜನ ಅವರಿಗೆ 5 ವರ್ಷಕ್ಕೆ, ಯಾಕಂದರೆ ಲೋಕಸಭಾ ಬೇರೆ ವಿಧಾನಸಭೆ ಬೇರೆ, 5 ವರ್ಷಕ್ಕೆ ಅವರಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಾಗಲಿ ನಮ್ಮ ಯಾವುದೇ ನಾಯಕರಾಗಲಿ ಪತನಕ್ಕೆ ಪ್ರಯತ್ನಿಸುವುದಿಲ್ಲ, ಪ್ರಯತ್ನ ಮಾಡಬಾರ್ದು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಆದರೆ ಮೇಲ್ನೋಟಕ್ಕೆ ಎಲ್ಲ ಸಂಗತಿಗಳನ್ನು ನೋಡಿದಾಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ. ಅವರ ಆಂತರಿಕವಾದಂಥ ಒಂದು ಒಳಜಗಳದಿಂದ ಅವ್ರು ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಆಂತರಿಕವಾಗಿ ಬಿಡ್ತೈತೆ ಅಂತ ಹೇಳಿ, ನಾ ಬಿಡ್ತೈತೆ ಅಂತ ಹೇಳಿಲ್ಲ, ಬಿದ್ದರೆ ನಾವು ಜವಾಬ್ದಾರಿ. ನೋಡಿ, ಯಾವ ರೀತಿಯಾಗಿ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಹೇಳಿದ್ದಾರೆ, ನಾನು ಡೇ 1 21ನೇ ತಾರೀಕು ಫಸ್ಟ್ ಪೆನ್ ಡ್ರೈವ್ ಹೊರಗೆ ಬಂದದ್ದು. 21ನೇ ತಾರೀಕನ್ನು ನನಗೆ ಗೊತ್ತಾದ ತಕ್ಷಣ ನನಗೆ ನಿಮ್ಮ ವೃತ್ತಿ ಬಂಧು ಬಾಂಧವರು ನಾನು ಹುಬ್ಳಿಗೆ ಕ್ಯಾಂಪೇನ್ ಮಾಡ್ತಾ ಇರ್ಬೇಕಾದ್ರೆ ಕೇಳಿದರು ನಿಮ್ಮ ಅಭಿಪ್ರಾಯ. ನಾನು ಹೇಳಿದೆ ಮೊದಲು ಅರೆಸ್ಟ್ ಮಾಡಿರಿ, ಕ್ರಮ ತೆಗೆದುಕೊಳ್ಳಿ. ಆದರೆ ಅವರು ಕ್ರಮ ತೆಗೆದುಕೊಳ್ಳಿಲ್ಲ. ಈಗ 34-35 ದಿವಸದ ನಂತರ ಅವ್ರನ್ನ ಕೇಂದ್ರ ಸರ್ಕಾರ ಅವ್ರ ಪಾಸ್ಪೋರ್ಟ್ ರದ್ದತಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿದರು. ಅವ್ರು ಯಾವಾಗ ಅಧಿಕೃತವಾಗಿ ನಮಗೆ ಮಾಹಿತಿ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ, ಅವತ್ತೇ ನಾವು ಮಾಡಿದ್ದೇವೆ. ಹಾಗಾಗಿ ಕಠೋರವಾದಂಥ ಶಿಕ್ಷೆ ಆಗಬೇಕು. ಗೆದ್ದರೆ ಬಿ ಜೆ ಪಿ ನಿರ್ಧಾರ ಏನು, ಕೋರ್ಟ್ ನಿರ್ಧಾರ ಮಾಡಬೇಕು. ಕೋರ್ಟ್ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಅವ್ರದ್ದು ಹೋಗುತ್ತೆ ಮೆಂಬರ್ಶಿಪ್. ಸರ್, ಇಂಗ್ಲಿಷ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.